ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲಾ. ಕನ್ನಡ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ನಿನ್ನೆ ತರಗತಿಯಲ್ಲಿ ಸೋಮನಟಾಮಿ ಎಂಬಂಥ ಪಾಠವನ್ನು ನಾವು ನಿನ್ನೆ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ ಅಲ್ವಾ. ಸೋಮನ ಟಾಮಿ ಅಂದ್ರೆ ಸೋಮನ ಹತ್ರ ಒಂದು ಟಾಮಿ ಅನ್ನೋ ಒಂದು ನಾಯಿ ಇರುತ್ತೆ. ಆ ನಾಯಿ ಹೆಸರೇನು? ಟಾಮಿ. ಸೋಮ ಆ ನಾಯಿಯ ಜೊತೆ ಹೇಗಿರ್ತಿದ್ದ, ನಾಯಿ ಕೂಡ ಆ ಸೋಮನ ಜೊತೆ ಹೇಗಿರ್ತಿತ್ತು ಅನ್ನೋ ಒಂದು ಬಾಂಧವ್ಯದ ಬಗ್ಗೆ ನಾವು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ. ಓಕೆ ಮಕ್ಕಳೇ, ನಾವು ಇವತ್ತಿನ ತರಗತಿಯಲ್ಲಿ ಒಂದು ಹೊಸ ಪಾಠವನ್ನ ಅಭ್ಯಾಸ ಮಾಡೋಣ. ಆ ಪಾಠವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಿಮ್ಗೆ ಕೆಲವೊಂದು ಚಟುವಟಿಕೆ ಮಾಡಿಸ್ತೀನಿ ಮಕ್ಕಳೇ, ಓಕೆನಾ? ಹಾಗಾದ್ರೆ ಎಲ್ಲರೂ ಪಠ್ಯ ಪುಸ್ತಕವನ್ನು ಓಪನ್ ಮಾಡ್ಕೊಳ್ಳಿ. ಪುಟ ಸಂಖ್ಯೆ ಎಷ್ಟಿದೆ? 132. ಪುಟ ಸಂಖ್ಯೆ ಎಷ್ಟು? 132. ಮಕ್ಕಳ, ಈ 132 ಪುಟ ಸಂಖ್ಯೆ 132ರಲ್ಲಿ ಕೆಲವು ಚಿತ್ರಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬಣ್ಣ ತುಂಬಿಲ್ಲ. ಆ ಚಿತ್ರಗಳು ಯಾವುವು ಹೇಳಿ? ಯಾವುದರ ಚಿತ್ರಗಳವು? ಗೋಡ್, ಹಣ್ಣುಗಳ ಚಿತ್ರಗಳು. ಯಾವುಗಳ ಚಿತ್ರ ಅದು? ಹಣ್ಣುಗಳ ಚಿತ್ರ. ಮಕ್ಕಳೇ, ಇಲ್ಲಿ ಈ ಚಿತ್ರಗಳನ್ನ ಗಮನಿಸಿ, ಈ ಚಿತ್ರದಲ್ಲಿರುವಂತಹ ಹಣ್ಣುಗಳನ್ನ ನಾವು ಯಾವುದು ಅಂತ ಗುರುತಿಸ್ಬಿಟ್ಟು ಅದರ ಹೆಸರನ್ನ ಕಂಡುಹಿಡಿಬೇಕು. ಆ ಹೆಸರನ್ನ ನಾವು ಗೊತ್ತು ಮಾಡ್ಕೋಬೇಕು, ಓಕೆನಾ ಮಕ್ಕಳ? ಸರಿ, ಹಾಗಾದ್ರೆ ಫಸ್ಟ್ ಒನ್ನಲ್ಲಿ ಕಾಣಿಸಬಹುದು ಅಂದ್ರೆ ಮೊದಲನೆಯ ಚಿತ್ರ ಯಾವುದು? ಪಠ್ಯಪುಸ್ತಕದಲ್ಲಿ ಕಾಣುವಂತಹ ಮೊದಲನೆಯ ಚಿತ್ರ ಯಾವುದು? ಯಾವುದು ನೋಡಿ ಮಕ್ಕಳೇ? ಎಸ್, ಹೌದು, ಗುಡ್, ಒಳ್ಳೆಯದು. ಯಾವುದು? ಸೇಬು ಹಣ್ಣು. ಹೌದಲ್ವಾ, ಸೇಬು ಹಣ್ಣು ಯಾವ ಬಣ್ಣ ಇರುತ್ತೆ ಮಕ್ಕಳೇ? ಎಸ್, ರೆಡ್ ಕಲರ್ ಇರುತ್ತೆ. ಮೇ ಸ್ವಲ್ಪ ಅದರಲ್ಲಿ ಎಲ್ಲೋ ಕೆಂಪು ಬಣ್ಣ ಮತ್ತು ಹಳದಿ ಬಣ್ಣ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಅಲ್ವಾ ಮಕ್ಕಳ? ಇಲ್ಲಿ ಈ ಹಣ್ಣಿನ ಒಂದು ತೊಟ್ಟಿಗೆ ಏನಿದೆ, ಎಲೆ ಇದೆ. ಎಲೆ ಯಾವ ಕಲರ್ ಇರುತ್ತೆ, ಯಾವ ಬಣ್ಣ ಇರುತ್ತೆ? ಎಲೆ ಹಸಿರು ಬಣ್ಣ ಇರುತ್ತೆ. ಹಾಗಾದ್ರೆ ಇದನ್ನು ನೀವು ಕ್ರಯಾನ್ಸ್ ಇಂದ, ಹೌದಾ, ಬಣ್ಣದ ಪೆನ್ಸಿಲ್ನಿಂದ ಇದಕ್ಕೆ ನೀವು ಬಣ್ಣವನ್ನು ತುಂಬಿ. ಹಾಗಾದ್ರೆ ಇದು ಯಾವ ಹಣ್ಣು ಬರೀಬೇಕು ಇಲ್ಲಿ ನೀವು ಕೆಳಗಡೆ? ಸೇಬು ಹಣ್ಣು ಅಂತ. ಯಾವ ಹಣ್ಣು ಅಂತ ಬರೀಬೇಕು? ಸೇಬು ಹಣ್ಣು. ನೆಕ್ಸ್ಟ್ ಮಕ್ಕಳ, ಎರಡನೇ ಚಿತ್ರದಲ್ಲಿ ಕಾಣಿಸುವಂಥದ್ದು ಈ ಚಿತ್ರ ಯಾವುದು? ಇದು ಯಾವ ಹಣ್ಣಿನ ಚಿತ್ರ ಕಾಣಿಸಿದೆಯಲ್ವಾ? ಎಷ್ಟಿದಾವೆ ಹಣ್ಣು ಆ ಚಿತ್ರದಲ್ಲಿ? ಎಷ್ಟು ಹಣ್ಣುಗಳಿದ್ದಾವೆ ನೋಡಿ, ಎಣಿಸಿ. 1, 2, 3 ಹಣ್ಣುಗಳಿದ್ದಾವೆ. ಹಾಗಾದ್ರೆ ಯಾವ ಹಣ್ಣಿನ ಚಿತ್ರ ಅದು? ಹಣ್ಣಿನ ಹೆಸರು ಗೊತ್ತಿರಬೇಕಲ್ವಾ ನಿಮಗೆ? ಹೇಳಿ ನೋಡೋಣ. ಎಸ್, ಅದನ್ನು ದಿನಾಲು ನಾವು, ಸರಿ, ದಿನಾಲು ನಾವು ಅದನ್ನು ಊಟ ಆದ ನಂತರ ತಿಂತೀವಿ. ಯಾಕೆ ತಿಂತೀವಿ? ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ತಿಂತೀವಿ ಅಲ್ವಾ. ಇದು ಆರೋಗ್ಯಕ್ಕೆ ಒಂದು ಅಮೂಲ್ಯವಾದಂಥದ್ದು, ಅಂದರೆ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ನಮ್ಮ ಆರೋಗ್ಯಕ್ಕೆ. ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂದರೆ ಈ ಹಣ್ಣು ತಿನ್ನುವುದರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಗೊತ್ತಿದೆಯಲ್ವಾ ಈ ಬಣ್ಣ, ಈ ಹಣ್ಣಿನ ಬಣ್ಣ ಯಾವ ಕಲರ್ ಇರುತ್ತೆ ಹೇಳಿ? ಬಾಳೆಹಣ್ಣು. ಯಾವ ಹಣ್ಣು? ಬಾಳೆಹಣ್ಣು. ಬಾಳೆಹಣ್ಣು ಯಾವ ಕಲರ್ ಇರುತ್ತೆ? ಹಳದಿ ಬಣ್ಣವಿರುತ್ತೆ ಮಕ್ಕಳೇ. ಹಾಗಾದ್ರೆ ಇದಕ್ಕೆ ನೀವು ಬಾಳೆಹಣ್ಣು ಅಂತ ಈ ಡ್ಯಾಶ್ ಅಲ್ಲಿ ಬರೆದು ಇದಕ್ಕೆ ಹಳದಿ ಬಣ್ಣವನ್ನು ತುಂಬಿ. ನೆಕ್ಸ್ಟ್ ಮಕ್ಕಳ, ಮೂರನೇ ಚಿತ್ರದಲ್ಲಿ, ಈ ಮೂರನೇ ಚಿತ್ರದಲ್ಲಿ ಕಾಣಿಸುವಂತ ಹಣ್ಣು ಯಾವುದು ನೋಡಿ? ಈಗ ಸೀಸನ್ ಇದ್ರದ್ದು ಅಲ್ವಾ ಇದು. ಈ ಹಣ್ಣಿನ ಒಂದು ಸೀಸನ್ ಬಂದಿದೆ ಇವಾಗ. ಇದಕ್ಕೆಲ್ಲ ಹೋಳಿಗೆ ಮಾಡಿಬಿಟ್ಟು ಸೀಕರಣೆ ಮಾಡ್ತೀವಿ, ಹೌದಾ, ಇದ್ರ ಜ್ಯೂಸ್ ಎಲ್ಲ ಕುಡಿತೀವಿ. ಯಾವುದು? ನಮ್ಮ ಹಣ್ಣುಗಳ ರಾಜ ಯಾರು? ಹೇ ಗೋಡ್, ಎಸ್, ಹೌದು, ಒಳ್ಳೆಯದು, ಗುಡ್. ಯಾರು? ಮಾವಿನ ಹಣ್ಣು. ವೆರಿ ಗುಡ್, ಉತ್ತಮ. ಯಾವ ಹಣ್ಣು? ಮಾವಿನ ಹಣ್ಣು. ಹಾಗಾದ್ರೆ ಮಕ್ಕಳು, ಮಾವಿನ ಹಣ್ಣು ಯಾವ ಬಣ್ಣ ಇರುತ್ತೆ? ಹಳದಿ ಮಿಶ್ರಿತವಾಗಿರುತ್ತೆ, ಹೌದಾ, ಹಳದಿ ಮಿಶ್ರಿತವಾಗಿರುತ್ತೆ. ಒಂದು ಕೆಲವೊಂದು ಹಣ್ಣು ಸ್ವಲ್ಪ ಕೇಸರಿ ಬಣ್ಣದಿಂದ, ಆರೆಂಜ್ ಬಣ್ಣದಿಂದ, ಆರೆಂಜ್ ಮತ್ತೆ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಹಾಗೆ ಇಲ್ಲೊಂದು ಎಲೆಯನ್ನ ಕೊಟ್ಟಿದ್ದಾರೆ, ಈ ಎಲೆಯನ್ನಗೆ ಬಣ್ಣವನ್ನು ತುಂಬಿ. ಹಾಗೆ ಮಾವಿನ ಹಣ್ಣು ಯಾವ ಬಣ್ಣ ಇರುತ್ತೆ ಆ ಬಣ್ಣವನ್ನು ತುಂಬಿ ಇಲ್ಲಿ ಡ್ಯಾಶಲ್ಲಿ ಮಾವಿನ ಹಣ್ಣು ಅಂತ ಬರೀವಿ. ಓಕೆನಾ ಮಕ್ಕಳ?
ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂತದ್ದು ಹಣ್ಣುಗಳ ಚಿತ್ರ ಯಾವುದು ನೋಡಿ, ಸಣ್ಣ 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 ಗೋಲಿ ತರ ಇಟ್ಟಿದ್ದಾರೆ ಇಲ್ಲಿ, ಯಾವುದಿರ್ಬೋದು ಗುರುತು ಹಿಡಿತೀರಾ? ಗುರುತು ಹಿಡಿದು ಹೇಳ್ತೀರಾ? ಹೇಳಿ ನೋಡೋಣ ಹಾಗಿದ್ರೆ, ಯಾವ ಹಣ್ಣು? ಹೌದು, ಒಳ್ಳೆಯದು, ಉತ್ತಮ. ಯಾವ ಹಣ್ಣು? ದ್ರಾಕ್ಷಿ ಹಣ್ಣು. ಹೌದು, ಈ ದ್ರಾಕ್ಷಿ ಹಣ್ಣು ಒಂದು ಪ್ರಾಣಿಗೆ ತುಂಬಾ ಇಷ್ಟ ಮಕ್ಕಳೇ. ಯಾವ ಪ್ರಾಣಿಗೆ? ಅದು ದ್ರಾಕ್ಷಿ ಹಣ್ಣ ತಿನ್ನಲಿಕ್ಕೆ ಒಂದು ಉಪಾಯವನ್ನ ಮಾಡುತ್ತೆ. ಯಾವ ಹಣ್ಣು, ಯಾವನ್ನ, ಯಾವ ಯಾವ ಪ್ರಾಣಿಗೆ ಗೊತ್ತಿಲ್ಲ ಅಲ್ವಾ ನಿಮ್ಗೆ? ನಾನು ಹೇಳ್ತೀನಿ ನಿಮ್ಗೆ, ನರಿ. ನರಿಗೆ ದ್ರಾಕ್ಷಿ ಹಣ್ಣು ಒಂದು ತುಂಬಾ ಇಷ್ಟ. ಹಾಗಾದ್ರೆ ಮಕ್ಕಳೇ, ಬಾಳೆಹಣ್ಣು ಯಾವ ಪ್ರಾಣಿಗೆ ಇಷ್ಟ? ಬಾಳೆಹಣ್ಣು ಮಂಗನಿಗೆ ಬಹಳ ಇಷ್ಟ. ನೆಕ್ಸ್ಟ್, ಆಮೇಲೆ ಇಲ್ಲಿ ನೀವೇನ್ ಮಾಡ್ತೀರಾ, ಇಲ್ಲಿ ದ್ರಾಕ್ಷಿ ಅಂತ ಬರೆದ್ಬಿಟ್ಟು ಇದಕ್ಕೆ ನೀವು, ದ್ರಾಕ್ಷಿ ಯಾವ ಕಲರ್ ಇರುತ್ತೆ? ಬಿಳಿ ಬಿಳಿ ಬಿಳಿಯಾದ ಹಸಿರು ಬಣ್ಣದಿಂದ ಇರುತ್ತೆ, ಇಲ್ಲಾಂದ್ರೆ ಪರ್ಪಲ್ ನೇರಳೆ ಕಲರಿಂದ ಕೂಡಿರುವಂಥದ್ದು ಆ ಹಣ್ಣು ಕೂಡ ಇರುತ್ತೆ. ಹೌದಾ? ದ್ರಾಕ್ಷಿಯಲ್ಲಿ ಎರಡು ರೀತಿಯ ಬಣ್ಣದಿಂದ ಕೂಡಿರುವಂಥ ದ್ರಾಕ್ಷಿ ಹಣ್ಣಿದ್ದಾವೆ. ಅದನ್ನು ನೀವು ಬಣ್ಣಕ್ಕೆ ಈ ಒಂದು ಹಣ್ಣಿಗೆ ಬಣ್ಣವನ್ನು ತುಂಬಿ, ಹಾಗೆ ಇಲ್ಲಿ ಇದರಲ್ಲಿ ಎಲೆಯನ್ನು ಕೊಟ್ಟಿದ್ದಾರೆ, ಇದಕ್ಕೂ ಎಲೆಯ ಬಣ್ಣವನ್ನು ತುಂಬಿ ಮಕ್ಕಳೇ. ನೆಕ್ಸ್ಟ್, ನಾಲ್ಕನೆಯ ಹಣ್ಣು, ನಾಲ್ಕನೆಯ ಚಿತ್ರದಲ್ಲಿ ನಾಲ್ಕನೇ ಹಣ್ಣಿನ ಒಂದು ಆಕಾರ ಹೇಗಿದೆ, ಆ ಆಕಾರವನ್ನು ಗುರುತಿಸಿಬಿಟ್ಟು ಯಾವ ಹಣ್ಣು ಅಂತ ಹೇಳಿ ನೀವು ನನಗೆ ಹೇಳಬೇಕು. ಹೇಳಿ ಹಾಗಿದ್ರೆ, ಯಾವ ಹಣ್ಣಿದು? ಇದು ಕೂಡ ನಮ್ಮ ಆರೋಗ್ಯಕ್ಕೆ ಪ್ರಾಮುಖ್ಯವಾಗಿದ್ದು ಪ್ರಮುಖ ಸ್ಥಾನವನ್ನು ಪಡೆದಿದೆ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೋಬೇಕಂತ ಹೇಳಿದ್ರೆ, ಈ ಹಣ್ಣನ್ನು ಕೂಡ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಕಣ್ಣಿನ ದೃಷ್ಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಣ್ಣುಗಳಿಗೆ ಮುಖ್ಯವಾಗಿದ್ದು, ಕಣ್ಣುಗಳು ನಮ್ಮ ಕಣ್ಣುಗಳು ಸ್ವಚ್ಛವಾಗಿ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ಹಣ್ಣನ್ನು ತಿನ್ನೋದ್ರಿಂದ, ಅದಕ್ಕೆ ಕಣ್ಣಿನ ದೃಷ್ಟಿಗೆ ಏನು ವಿಟಮಿನ್ ಬೇಕೋ ಆ ಒಂದು ಪೋಷಕಾಂಶ ಈ ಹಣ್ಣಿನಿಂದ ನಮಗೆ ಸಿಗುತ್ತೆ. ಹಾಗಾದ್ರೆ ಯಾವ ಹಣ್ಣಿದು? ಯಾವ ಹಣ್ಣು ಕೇಳಿದೀಯಲ್ವಾ, ನೋಡಿದೀರಾ, ತಿಂತೀರಾ? ಹೌದು, ಪಪ್ಪಾಯ ಹಣ್ಣು. ಎಂತ ಹಣ್ಣು? ಪಪ್ಪಾಯ ಹಣ್ಣು. ಪಪ್ಪಾಯ ಹಣ್ಣು ಯಾವ ಕಲರ್ ಇರುತ್ತೆ? ಹೌದು, ಪಪ್ಪಾಯ ಹಣ್ಣು ಕೂಡ ಹಳದಿ ಬಣ್ಣದಿಂದ ಕೂಡಿರುತ್ತೆ. ಹಾಗಾದ್ರೆ ಇದಕ್ಕೆ ಬಣ್ಣವನ್ನು ತುಂಬಿಟ್ಟು ಇದರ ಕೆಳಗಡೆ ಪಪ್ಪಾಯ ಹಣ್ಣು ಅಂತ ಹೇಳ್ಬೇಕು, ಬರೀಬೇಕು ಮಕ್ಕಳೇ. ಈ ಪಪ್ಪಾಯ ಹಣ್ಣಿಗೆ ಹಳ್ಳಿ ಕಡೆಯಲ್ಲಿ ಹಳ್ಳಿಯ ಜನರೆಲ್ಲ ಅಕ್ತಂಗಿಯರ ಹಣ್ಣು ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಅಕ್ಕ ತಂಗಿಯರ ಹಣ್ಣು ಅಂತ ಹೇಳಿ ಕರೀತಾರೆ. ಹಾಗೆ ಮಕ್ಕಳೇ, ಪಕ್ಕದ ಒಂದು ಲಾಸ್ಟ್ ಚಿತ್ರದಲ್ಲಿರುವಂಥದ್ದು, ಕೊನೆಯ ಚಿತ್ರದಲ್ಲಿರುವಂಥ ಹಣ್ಣು ಯಾವುದು ನೋಡಿ, ಆ ಹಣ್ಣಿನ ಒಂದು ಆಕಾರವನ್ನು ನೋಡಿ ಹೇಗಿದೆ ಆ ಹಣ್ಣು ಯಾವುದು ಅಂತ ನೀವು ತಿಳ್ಕೋಬೇಕಾಗಿದೆ. ಯಾವ ಹಣ್ಣಾಗಿದ್ರೆ ಮಕ್ಕಳೇ ಅದು ನೋಡಿ, ಇದು ಕೂಡ ಒಳ್ಳೆ ರುಚಿಯಾದ ಹಣ್ಣು, ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಬೀಜಗಳನ್ನು ತಿನ್ನೋದ್ರಿಂದ ನಮಗೆ ಎಷ್ಟೋ ಒಂದು ಪೋಷಕಾಂಶ ಸಿಗುತ್ತಂತೆ. ಹೌದು, ಯಾವ ಹಣ್ಣಿದು? ಸೀಬೆ ಹಣ್ಣು, ಅಂದರೆ ಪೇರಲೆ ಹಣ್ಣು. ಯಾವ ಹಣ್ಣು? ಪೇರಲೆ ಹಣ್ಣು. ಪೇರಲೆ ಹಣ್ಣು ಯಾವ ಕಲರ್ ಇರುತ್ತೆ? ಗ್ರೀನ್ ಆಗಿರುತ್ತೆ, ಅಂದರೆ ಹಸಿರು ಬಣ್ಣದಿಂದ ತುಂಬಿರುತ್ತೆ. ಹಾಗಾದರೆ ಇದಕ್ಕೆ ಹಸಿರು ಬಣ್ಣವನ್ನು ತುಂಬಿಟ್ಟು ಎಲೆ ಯಾವ ಬಣ್ಣ ಇರುತ್ತೆ? ಆ ಎಲೆಯ ಬಣ್ಣವನ್ನು ತುಂಬಿ, ಹಸಿರು ಬಣ್ಣವನ್ನು. ಇದಕ್ಕೆ ಕೆಳಗಡೆ ಪೇರಲೆ ಹಣ್ಣು ಅಥವಾ ಸೀಬೆ ಹಣ್ಣು ಅಂತನಾರು ಬರೀರಿ. ಆಯ್ತಲ್ವಾ ಮಕ್ಕಳೇ? ಮಕ್ಕಳೇ, ಈ ಎಲ್ಲ ಹಣ್ಣುಗಳು ನಮಗೆ ಎಲ್ಲಿಂದ ಸಿಗುತ್ತೆ ಮಕ್ಕಳೇ? ನಮಗೆ ನಾವು ಹಣ್ಣುಗಳನ್ನು ತಯಾರಿಸ್ಬೋದಾ? ಇಲ್ಲ ಅಲ್ವಾ, ನಾವು ಹಣ್ಣುಗಳನ್ನು ತಯಾರಿಸೋಕ್ಕಾಗಲ್ಲ, ನಾವು ಅದನ್ನು ಹಾಗೆ ಪಡ್ಕೊಳ್ಳೋಕ್ಕೂ ಕೂಡ ಆಗಲ್ಲ. ಹಾಗಾದರೆ ನಮಗೆ ಇವೆಲ್ಲೆಲ್ಲಿಂದ ಸಿಗುತ್ತೆ? ನಮಗೆ ಇವೆಲ್ಲ ಎಲ್ಲಿಂದ ಸಿಗುತ್ತೆ? ಎಲ್ಲಿಂದ ಸಿಗುತ್ತೆ? ಅಂಗಡಿಯಿಂದ ಸಿಗುತ್ತೆ. ಹೌದು, ಅಂಗಡಿಗೆ ಎಲ್ಲಿಂದ ಸಿಗುತ್ತೆ? ಅಂಗಡಿಗೆ ಎಲ್ಲಿಂದ ಸಿಗುತ್ತಪ್ಪ ಅಂದರೆ, ಇವೆಲ್ಲ ನಮಗೆ ಫಸ್ಟು ಮೊದಲನೇದಾಗಿ ನಮಗೆ ಇವು ಮರಗಳಲ್ಲಿ, ಈ ಏನಿದು ಪ್ರಕೃತಿ ನಮಗೆ ಗಿಡ ಮರಗಳನ್ನು ಕೊಟ್ಟಿದೆ ಅಲ್ವಾ, ಆ ಮರಗಳಲ್ಲಿ ನಾವು ಇದನ್ನು ಬೆಳಿತೀವಿ. ಹೌದು, ಪ್ರಕೃತಿ ಕೊಟ್ಟಿರುವಂತಹ ನಮಗೆ ಇದು ಬಹುಮಾನಗಳು, ಪದಾರ್ಥಗಳು. ಹೌದಲ್ವಾ? ಈ ಪದಾರ್ಥಗಳು ನಮಗೆ ಗಿಡ ಮರಗಳಿಂದ ದೊರಕುತ್ತವೆ, ಸಿಗುತ್ತವೆ. ಇವುಗಳನ್ನು ನಾವು ರೈತರು ಬೆಳೆದ್ಬಿಟ್ಟು, ರೈತರು ಇವನ್ನೆಲ್ಲ ಕಟ್ ಮಾಡಿ ಅವು ಒಂದು ತಿನ್ನುವ ಒಂದು ಹಂತಕ್ಕೆ ಬಂದಾಗ ಅವುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕತ್ತರಿಸ್ಬಿಟ್ಟು ಅವುಗಳನ್ನು ತಂದು ಮಾರ್ಕೆಟಿಗೆ, ಅಂದರೆ ಸಂತೆಗೆ ತಂದು ಮಾರ್ತಾರೆ. ಮಾರುಕಟ್ಟೆ ತಂದು ಮಾರ್ತಾರೆ. ಇವೆಲ್ಲ ಮಾರುಕಟ್ಟೆಗೆ ಬಂದಂತಹ ಏನಿರ್ತಾರಲ್ವ ಹಣ್ಣು ಮಾರೋರು, ಆ ಒಂದು ಹಣ್ಣು ಮಾರುವಂತಹ ಗಿರಾಕಿಗಳು ಕೊಂಡುಕೊಂಡು ಈ ಹಣ್ಣುಗಳನ್ನು ಮಾರ್ತಾರೆ. ಹಾಗಾದರೆ ಮಕ್ಕಳೇ, ನಮಗೆ ಎಲ್ಲ ಹಣ್ಣು ಒಂದೇ ಕಡೆ ಸಿಗುವಂಥ ಒಂದು ಸ್ಥಳಕ್ಕೆ ನಾವೇನಂತ ಕರಿತೀವಿ ಅಂದರೆ,
ಎಲ್ಲ ರೀತಿಯ ತರತರಹದ ಹಣ್ಣುಗಳು ನಾವು ಒಂದೇ ಕಡೆ ಹೋಗಿ ಕೊಂಡ್ಕೊಂಡು ಬರ್ತೀವಿ, ಹೌದಲ್ವಾ? ನಾವು ಒಂದೊಂದೇ ಹಣ್ಣನ್ನು ಕೊಂಡ್ಕೋಬೇಕಂದ್ರೆ ಕೆಲವೊಬ್ಬರು ಇಲ್ಲ ನಮ್ಮ ಕೇರಿಗೈ ಬೀದಿಗೆ ಬರ್ತಾವಂತಹ ಹಣ್ಣು ಮರಕ್ಕೆ ಬರ್ತಾರ, ಹೌದಾ? ಅವರೆಲ್ಲ ಎಲ್ಲ ಹಣ್ಣುಗಳನ್ನು ಇಟ್ಕೊಂಡ್ಬರ್ತಾರ? ಇಲ್ಲ, ಬುಟ್ಟೆಯಲ್ಲಿ ಬಾಳೆಹಣ್ಣು ಒಬ್ರು, ಒಬ್ರು ಮಾವಿನ ಹಣ್ಣು ಹಿಂಗೆ ಇಟ್ಕೊಂಡ್ಬರ್ತಾರೆ. ಆದರೆ ನಮಗೆ ಎಲ್ಲ ಹಣ್ಣುಗಳು ಒಂದೇ ಕಡೆ ಸಿಗ್ಬೇಕು ನಮಗೆ, ಅಂತಹ ಒಂದು ಸ್ಥಳಕ್ಕೆ ನಾವೇನು ಏನು ಎಲ್ಲಿ ಹೋಗ್ತೀವಿ, ನಾವು ಎಲ್ಲಿ ತಗೊಂಡ್ಬರ್ತೀವಿ, ಅದಕ್ಕೆ ಏನಂತ ಕರಿತೀವಿ? ಎಸ್, ಇದಕ್ಕೆಲ್ಲ ನಾವು ಹಣ್ಣಿನ ಅಂಗಡಿ, ದೊಡ್ಡ ದೊಡ್ಡ ಹಣ್ಣಿನ ಅಂಗಡಿಗೆ ಹೋದರೆ ಅಲ್ಲಿ ಎಲ್ಲ ರೀತಿಯ ಹಣ್ಣುಗಳು ನಮಗೆ ಸಿಗ್ತವೆ, ಹೌದಲ್ವಾ? ಹಣ್ಣಿನ ಅಂಗಡಿಗೆ ಹೋದ ನಮಗೆ ಎಲ್ಲ ರೀತಿಯ ಹಣ್ಣುಗಳು ಸಿಗ್ತವೆ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಹಣ್ಣಿನ ಅಂಗಡಿ ಅಂತ ಯಾಕೆ ಹೇಳಿದೆ ನಾನು? ಮಕ್ಕಳೇ, ನೀವು ಕೂಡ ಹಣ್ಣಿನ ಅಂಗಡಿ ಹೋಗ್ತೀರಾ, ನಿಮ್ಮ ತಂದೆ ತಾಯಿ ಜೊತೆ ಅಲ್ಲಿ ತಗೊಂಡು ಬರ್ತೀರಾ ಅಲ್ವಾ? ಹಣ್ಣಿನ ಅಂಗಡಿ ಹೋದಾಗ ಹಣ್ಣಿನ ಅಂಗಡಿಯಲ್ಲಿ ಅವರು ಯಾರಿರ್ತಾರೆ ನಮಗೆ ಕೊಡ್ಲಿಕ್ಕೆ? ಹಣ್ಣಿನ ಅಂಗಡಿಯಲ್ಲಿ ಒಬ್ರು ಅದನ್ನ ಮಾರ್ಲಿಕ್ಕೆ ಅಂತಲೇ ಒಬ್ಬ ಮನುಷ್ಯ ಇರ್ತಾನೆ ಅಲ್ವಾ? ಹೌದಲ್ವಾ? ಹಾಗಾದ್ರೆ ಅವಳಿಗೊಂದು ಹೆಸರು ಇರುತ್ತೆ ಅಲ್ವಾ ಮಕ್ಕಳೇ? ಎಸ್, ಹೌದು. ಹಾಗಾದ್ರೆ ಮಕ್ಕಳೇ, ಇಲ್ಲಿ ನೀವು, ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ನಿಮ್ಮ ಪಾಠದಲ್ಲಿ ಕಲಿಯುವಂಥದ್ದು, ಈಗ ಇವತ್ತಿನ ತರಗತಿಯಲ್ಲಿ ಕಲಿಯುವಂಥ ಪಾಠ ಯಾವುದು ಅಂದರೆ ಹಣ್ಣಿನ ಅಂಗಡಿ, ಹೌದಲ್ವಾ? ಇವೆಲ್ಲ ಹಣ್ಣುಗಳು ನಮಗೆ ಎಲ್ಲಿ ಸಿಗ್ತವೆ? ಹಣ್ಣಿನ ಅಂಗಡಿಯಲ್ಲಿ ಸಿಗ್ತವೆ. ಇವತ್ತು ನಾವು ಕಲಿಯುವಂಥ ಪಾಠದ ಹೆಸರು ಹಣ್ಣಿನ ಅಂಗಡಿ. ಹಾಗಾದರೆ ಮಕ್ಕಳೇ, ನಾವು ಇವತ್ತು 1ನೇ ತರಗತಿಯಲ್ಲಿ ಪಾಠ 14 ಹಣ್ಣಿನ ಅಂಗಡಿ ಅಂತ ಹೇಳಿ. ಹಾಗಾದ್ರೆ ಹಣ್ಣಿನ ಅಂಗಡಿಯಲ್ಲಿ ಒಬ್ಬ ಮನುಷ್ಯ ಮಾರಕ್ಕಿರ್ತಾನೆ ಅಂತ ಹೇಳಿದ್ವಿ. ಅಲ್ಲಿ ಈಗ ನಾವು ಹೋಗಿ ಹಣ್ಣನ್ನು ತಗೊಳ್ಳುವಂತಹ ಒಬ್ಬ ವ್ಯಕ್ತಿ ಹೆಸರು ಏನೋ, ರಮೇಶನೋ ಸುರೇಶನೋ ಏನೋ ಒಂದು ಹೆಸರು ಇರುತ್ತೆ ಅಲ್ವಾ? ಆದರೆ ಈ ನಮ್ಮ ಪಠ್ಯಪುಸ್ತಕದಲ್ಲಿ ಒಬ್ಬ ಹಣ್ಣುಗಳನ್ನು ಇಟ್ಕೊಂಡು ಹಣ್ಣನ್ನು ಮಾರುವಂತಹ ವ್ಯಕ್ತಿ ಇರ್ತಾನೆ, ಅವನ ಹೆಸರು ಅಬ್ಬಾಸ್ ಅಂತ ಹೇಳಿ. ಮಕ್ಕಳೇ, ನೀವು ಇವತ್ತು ತಿಳ್ಕೊಳ್ಳುವಂತಹ ಪಾಠ ಅಬ್ಬಾಸ್ ಹಣ್ಣಿನ ಅಂಗಡಿ ಅಂತ ಹೇಳಿ. ಯಾವುದು ಮಕ್ಕಳ ಪಾಠ? 14 ಅಬ್ಬಾಸ್ ಹಣ್ಣಿನ ಅಂಗಡಿ. ಹಾಗಾದ್ರೆ ಮಕ್ಕಳೇ, ಅಬ್ಬಾಸ್ ಹಣ್ಣಿನ ಅಂಗಡಿ ಪಾಠವನ್ನ ತಿಳ್ಕೊಳ್ಳೋಣ. ಆಮೇಲೆ ಇಲ್ಲಿ ಕೆಲವೊಂದು ನೋಟುಗಳನ್ನ ಕೊಟ್ಟಿದ್ದಾರೆ ನಿಮಗೆ, ರೂಪಾಯಿಗಳನ್ನ ಕೊಟ್ಟಿದ್ದಾರೆ, ಹೌದಾ? ನೋಡಿ ಮಕ್ಕಳೇ, ಇಲ್ಲಿ ಈ ನೋಟುಗಳ ಮುಖ ಬೆಲೆಯನ್ನು ಅಕ್ಷರಗಳಲ್ಲಿ ಬರೆಯಲು ಹೇಳಬೇಕು, ತಿಳ್ಕೋಬೇಕು ನೀವು ಹೇಗೆ ಅಕ್ಷರಗಳನ್ನ ಬರೆಯೋದು. ನೋಡಿ, ಇದು ಯಾವ ಎಷ್ಟು ರೂಪಾಯಿ ನೋಟು ಅಂತ ಗೊತ್ತಿದೆ ನಿಮಗೆ, ಹಾಗೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಯಾವ ನೋಟು ಎಷ್ಟು ರೂಪಾಯಿ ನೋಟು ಅಂತಲೂ ಕೂಡ ಕೊಟ್ಟಿದ್ದಾರೆ. ಆ ನೋಟುಗಳನ್ನು ನೀವೇನು ಮಾಡಬೇಕು, ಗುರುತಿಸ್ಬಿಟ್ಟು ಅಕ್ಷರಗಳಲ್ಲಿ ಬರೀಬೇಕು. ಅವರು ಸಂಖ್ಯೆಗಳಲ್ಲಿ ಬರೆದಿದ್ದಾರೆ, ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆ ಅಕ್ಷರಗಳಲ್ಲಿ ಬರೀಬೇಕು. ಹಾಗಿದ್ರೆ ಮಕ್ಕಳೇ, ಇದು ಯಾವ ಎಷ್ಟು ರೂಪಾಯಿಯ ನೋಟ್ ಇರ್ಬೋದು ಹೇಳ್ತೀರಾ? ಹಾಗಿದ್ರೆ ನೋಡಿ, ಇಲ್ಲೆಲ್ಲ ಸಂಖ್ಯೆ ಕೊಟ್ಟಿದ್ದಾರೆ. ಹೌದು ಹೌದು, ಉತ್ತಮ, ಅತ್ಯುತ್ತಮ. ಓಕೆ, ಏನಂತ ಬರಬೇಕು ಇಲ್ಲಿ? 100 ಅಂದ್ರೆ ನಾಕೊಂಬಿನಿಳಿ ನೂ ರಾ ಕೊಂಬು ರೂ. ಏನಂತ ಬರಿಬೇಕು? ನಾಕೊಂಬಿನುಳಿ ನೂ ನಾಕೊಂಬಿನಿಳಿ ನೂ ರಾ ಕೊಂಬು ರೂ. 100 ರೂಪಾಯಿ. ಯಾವುದಿದು? 100 ರೂಪಾಯಿ. ನೆಕ್ಸ್ಟ್, ಎರಡನೇ ಚಿತ್ರದಲ್ಲಿ ಕಾಣಿಸುವಂತಹ ನೋಟ್ ಯಾವುದು? ಎಷ್ಟು ಎಷ್ಟು ರೂಪಾಯಿ ನೋಟ್ ಅದು? ಕನ್ನಡ ಸಂಖ್ಯೆಗಳಲ್ಲಿ ಕೊಟ್ಟಿದ್ದಾರೆ. ಗೌಡ್, ಹೌದು, ಹೇಳಿ, ಒಳ್ಳೆಯದು. 50 ರೂಪಾಯಿ. ಹಾಗಾದ್ರೆ ನೀವು ಇಲ್ಲಿ ಕೆಳಗಡೆ ಏನಂತ ಬರಿಬೇಕು? 50 ಬರಿಬೇಕು, ವಾತಲ್ಗಟ್ಟು ವಾ ಬರಿಬೇಕು, ತಾಕೊಂಬತ್ತು ಬರಿಬೇಕು, ತಾವತ್ತು. 50 ರೂಪಾಯಿ. ಹಾಗಾದ್ರೆ ನೆಕ್ಸ್ಟ್, 3ನೇ ಚಿತ್ರದಲ್ಲಿ ಕಾಣಿಸುವಂತ ನೋಟ್ ಯಾವುದು? ರೂಪಾಯಿ ನೋಟ್ ಯಾವುದು? ಹಾ, 20 ರೂಪಾಯಿ. ಎಷ್ಟು ರೂಪಾಯಿ? 20. ಈ ಬರಿಬೇಕು, ಪಾ ಬರೆದು ಪಾವತ್ ಕೊಟ್ಟು, ತಾ ಬರೆದು ಕೊಂಬು ಕೊಟ್ಟು, ತಾಕೆ ತಾವತ್ತು ಕೊಟ್ಬಿಟ್ಟು 20. ಹಾಗಾದ್ರೆ ನೆಕ್ಸ್ಟ್ ಚಿತ್ರದಲ್ಲಿ ಕಾಣಿಸುವಂಥದ್ದು ನೋಡಿ, ಎಷ್ಟಿದೆ ಇಲ್ಲಿ ಸಂಖ್ಯೆ? 10 ಇದೆ. ಹಾಗಾದ್ರೆ ಎಷ್ಟು ರೂಪಾಯಿ ನೋಟಿದು? 10 ರೂಪಾಯಿ ನೋಟು. ಹಾಗಾದ್ರೆ 10 ಹೇಗೆ ಬರಿಬೇಕು? ಹಾ ಬರಿಬೇಕು, ತಾ ಬರೆದು ಕೊಂಬು ಕೊಟ್ಟು, ತಾವತ್ತು ಕೊಡಬೇಕು. 10. ಲಾಸ್ಟ್ ಚಿತ್ರದಲ್ಲಿ ಲಾಸ್ಟ್ ಒನ್ ನೋಟ್ ಯಾವುದು ಹಾಗಾದ್ರೆ ಮಕ್ಕಳೇ? ಲಾಸ್ಟ್ ಒನ್ ನೋಟು 5 ರೂಪಾಯಿ. ಎಷ್ಟು ರೂಪಾಯಿ? 5 ರೂಪಾಯಿ. ಹಾಗಾದ್ರೆ 5 ರೂಪಾಯಿ. ಮಕ್ಕಳೇ, ಇವೆಲ್ಲ ಒಂದು ಈ ರೂಪಾಯಿಯ ಈ ನೋಟುಗಳ ಒಂದು ಅವಶ್ಯಕತೆ ನಮಗೆ ಯಾಕೆ ಬೇಕು? ಯಾಕೆ ಬೇಕಪ್ಪ ಅಂತಂದರೆ, ನಾವು ಹೊರಗಡೆಯ ಪದಾರ್ಥಗಳನ್ನು ಕೊಂಡ್ಕೋಬೇಕಾದ್ರೆ ನಮಗೆ ಈ ದುಡ್ಡಿನ ಒಂದು ಅವಶ್ಯಕತೆ ಇದೆ. ಹೀಗಾದ್ರೆ ಒಂದು ಹಣ್ಣು ತಗೋಬೇಕಪ್ಪ ಅಂತಂದ್ರೆ ನಮಗೆ ಹಿಂಗೆ ಹಣ್ಣು ಕೊಡ್ರಿ ಅಂದ್ರೆ ಕೊಟ್ಬಿಡ್ತಾರಾ? ಇಲ್ಲ, ನಮಗೆ ನಾವು ಈ ದುಡ್ಡನ್ನು ಕೊಟ್ಬಿಟ್ರೆ ಅವರು ನಮಗೆ ಬೇಕಾದಂತಹ ವಸ್ತುಗಳನ್ನು ನಮಗೆ ಕೊಡ್ತಾರೆ.
ಹೌದಲ್ವಾ ಮಕ್ಕಳ? ನಿಮ್ಮ ಮನೆಯಲ್ಲಿ ನಿಮಗೆ ಬಟ್ಟೆಗಳನ್ನ ಕೊಡಿಸಿದ್ರೆ, ಹೊಸ ಬಟ್ಟೆಗಳನ್ನ ತಗೊಳ್ಳೋದಾದ್ರೆ ನಾವು ಹಣವನ್ನ ಕೊಟ್ಟರೆ ನಿಮ್ಗೆ ಹೊಸ ಬಟ್ಟೆ ಕೊಡ್ತಾರೆ. ನೀವು ಹೊಸ ಚಪ್ಪಲಿಯನ್ನ ತಗೋಬೇಕಾದ್ರೆ ನಮಗೆ, ನಾವು ಅವ್ರಿಗೆ ಅಮೌಂಟ್ ಕೊಟ್ಟರೆ, ಹಣವನ್ನ ಕೊಟ್ಟರೆ ಅವ್ರು ನಮಗೆ ವಸ್ತುಗಳನ್ನ ಕೊಡ್ತಾರೆ. ಹೀಗೆ ನಮಗೆ ಬೇಕಾದಂತಹ ವಸ್ತುಗಳನ್ನ, ನಮಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೊಳ್ಳೋದಿಕ್ಕೆ ಈ ಒಂದು ಹಣದ ಅವಶ್ಯಕತೆ ಇದೆ. ನಮ್ಮ ಜೀವನವನ್ನ ಸಾಗಿಸ್ಲಿಕ್ಕೆ ನಮಗೆ ಹಣದ ಅವಶ್ಯಕತೆ ಇದೆ. ಮಕ್ಕಳೇ, ಯಾಕೆ ಇದನ್ನು ಕೊಟ್ಟಿದ್ದಾರೆ ನಿಮಗೆ, ಹಣ್ಣು ಹಣ ಅವೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಒಬ್ಬ ಅಬ್ಬಾಸ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಹಣ್ಣುಗಳನ್ನ ಮಾರ್ತಾನೆ, ಆ ಹಣ್ಣುಗಳನ್ನ ತಗೊಂಡು ಹೋಗ್ಲಿಕ್ಕೆ ಯಾರು ಬಂದಿದ್ದಾರೆ, ಅವರಲ್ಲಿ ಏನೇನ್ ಮಾತಾಡ್ತಿದ್ದಾರೆ, ಆ ಹಣ್ಣಿನ ಅಂಗಡಿಯ ಅಂಕಲ್ಲು ಹಾಗೆ ಹಣ್ಣನ್ನ ಕೊಂಡುಕೊಳ್ಳಕ್ ಬಂದಿರುವಂತಹ ಅಪ್ಪ ಮಗಳು ಏನನ್ನ ಮಾತಾಡ್ತಾರೆ ಅನ್ನೋದನ್ನ ಈ ಒಂದು ಪಾಠದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಅವರು ಯಾವ್ಯಾವ ಹಣ್ಣುಗಳನ್ನ ಕೊಂಡ್ಕೊಳ್ತಾರೆ, ಎಷ್ಟು ರೂಪಾಯಿಗೆ ಯಾವ್ಯಾವ ಹಣ್ಣನ್ನು ಕೊಂಡ್ಕೊಳ್ತಾರೆ, ಒಟ್ಟು ಎಷ್ಟು ರೂಪಾಯಿಯ ಎಲ್ಲ ಯಾವ್ಯಾವ ರೀತಿ ಹಣ್ಣುಗಳನ್ನ ಎಷ್ಟು ರೂಪಾಯಿ ಕೊಟ್ಟು ತಗೊಂಡ್ಬೋದ್ರು ಅನ್ನೋದನ್ನ ನಾವು ಈ ಪಾಠದ ಮುಖಾಂತರ ತಿಳ್ಕೊಳ್ಳೋಣ ಮಕ್ಕಳೇ. ಓಕೆನಾ? ಹಾಗಾದ್ರೆ ಮಕ್ಕಳೇ, ನಾನು ಈ ಪಾಠವನ್ನ ನಾನು ಓದ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗಿ. ಪಾಠ 14, ಅಬ್ಬಾಸ್ ಹಣ್ಣಿನ ಅಂಗಡಿ. ಗದ್ಯ: ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಾಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ. ಶಂಕರಣ್ಣ: ನಮಸ್ಕಾರ ಅಬ್ಬಾಸಣ್ಣ. ಗೌರಿ: ನಮಸ್ತೆ ಅಬ್ಬಾಸ್ ಅಂಕಲ್. ಅಬ್ಬಾಸ್: ನಮಸ್ಕಾರ ಶಂಕರಣ್ಣ, ಬನ್ನಿ. ಬಾ ಗೌರಿ, ಏನು ಬೇಕು? ಶಂಕರಣ್ಣ: ನಮಗೆ ಪರಂಗಿ ಹಣ್ಣು ಬೇಕು. ಅಬ್ಬಾಸ್: ಪರಂಗಿ ಒಂದಕ್ಕೆ 20 ರೂಪಾಯಿ. ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು? ನೆಕ್ಸ್ಟ್ ಪುಟ ತಿರುಗಿಸಿ ಮಕ್ಕಳೇ. ನೆಕ್ಸ್ಟ್: ಶಂಕರಣ್ಣ: ಒಂದು ಪರಂಗಿ ಹಣ್ಣು ಸಾಕು, ಈ ಮೂಸಂಬಿ ಹಣ್ಣಿನ ಬೆಲೆ ಎಷ್ಟು? ಅಬ್ಬಾಸ್: ಮೂಸಂಬಿ ಒಂದಕ್ಕೆ 5 ರೂಪಾಯಿಗಳು. ಶಂಕರಣ್ಣ: ಚೆನ್ನಾಗಿರುವ 3 ಮೂಸಂಬಿ ಹಣ್ಣುಗಳನ್ನು ಕೊಡಿ. ನಿಮ್ಮಲ್ಲಿ ಸೀಬೆ ಹಣ್ಣು ಇವೆಯೇ? ಬೆಲೆ ಎಷ್ಟು? ಅಬ್ಬಾಸ್: ನೋಡಿ ಇಲ್ಲಿವೆ, ಸೀಬೆ ಹಣ್ಣು ಒಂದಕ್ಕೆ 3 ರೂಪಾಯಿ ಮಾತ್ರ. ಎಷ್ಟು ಹಣ್ಣುಗಳನ್ನು ಕೊಡಲಿ? ಗೌರಿ: 2 ಸೀಬೆ ಹಣ್ಣು ಸಾಕು ಅಲ್ಲವೇ ಅಪ್ಪ? ಶಂಕರಣ್ಣ: 2 ಸೀಬೆ ಹಣ್ಣು ಕೊಡಿ, ಇವು ಇಷ್ಟೇ ಸಾಕು, ಒಟ್ಟು 8 ರೂಪಾಯಿ ಆಯಿತು. ಅಬ್ಬಾಸ್: ಎಲ್ಲ ಸೇರಿ 41 ರೂಪಾಯಿ. ಶಂಕರಣ್ಣ: ಶಂಕರಣ್ಣ ಇಗೋ ಹಣವನ್ನು ತೆಗೆದುಕೊಳ್ಳಿ, ಆ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ. ನಂತರದಲ್ಲಿ ಯಾರು ಹೇಳ್ತಾರೆ? ಅಬ್ಬಾಸ್ ಹೇಳ್ತಾನೆ: ಸರಿ, ಇಲ್ಲಿ ನೋಡಿ, ನೀವು ಕೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ, ಹಣ್ಣುಗಳು ಬೇಕಾದಾಗ ಬರುತ್ತೀರಿ. ಶಂಕರಣ್ಣ ನೆಕ್ಸ್ಟ್ ಮತ್ತೆ ನಂತರದಲ್ಲಿ ಯಾರು ಮಾತಾಡ್ತಾರೆ? ಶಂಕರಣ್ಣ ಮಾತಾಡ್ತಾರೆ. ಹಾಗೆಯೇ ಶಂಕರಣ್ಣ, ಹಾಗೆಯೇ ಆಗಲಿ ಅಬ್ಬಾಸಣ್ಣ, ಬರುತ್ತೇವೆ. ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಮನೆಗೆ ಹೋಗುತ್ತಾರೆ. ನೋಡಿದ್ರಲ್ಲ ಮಕ್ಕಳೇ, ಹೇಗಿತ್ತು ಇವರ ಒಂದು 3 ಜನದ್ದು ಸಂಭಾಷಣೆ ಮಾತುಕತೆ ಹೇಗಿತ್ತು ಅಂತ ಅಲ್ವಾ ಮಕ್ಕಳೇ? ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪಾಠವನ್ನು ಓದೋದನ್ನ ಹೇಗೆ ಅಂತ ತಿಳ್ಕೊಂಡ್ವಿ ಅಲ್ವಾ? ಹಾಗೆ ಹಣ್ಣುಗಳ ಹೆಸರುಗಳನ್ನ ತಿಳ್ಕೊಂಡ್ರಿ, ಹಾಗೆ ಹಣ್ಣುಗಳನ್ನ ನಾವು ಯಾವುದ್ರ ಮುಖಾಂತರ ಕೊಟ್ಕೊಳ್ತೀವಿ, ಹಣವನ್ನ ಕೊಟ್ಟುಕೊಂಡ್ಕೊಳ್ತೀವಿ ಅಂತ ತಿಳ್ಕೊಂಡ್ವಿ. ಹಾಗೆ ಹಣಗಳ ಒಂದು ಮುಖಬೆಲೆಯ ಒಂದು ಸಂಖ್ಯೆಗಳನ್ನ ನಾವು ಅಕ್ಷರಗಳಲ್ಲಿ ಬರೆಯೋದನ್ನ ತಿಳ್ಕೊಂಡಿದ್ದೀರಾ, ಹಾಗೆ ಈ ಪಾಠವನ್ನು ಓದೋದನ್ನ ಕೂಡ ನೀವು ತಿಳ್ಕೊಂಡಿದ್ದೀರಾ. ಮಕ್ಕಳೇ, ನೀವು ಮನೆಯಲ್ಲಿ ಈ ಪಾಠವನ್ನ 3 ಸಾರಿ ಓದಬೇಕು. ಮಕ್ಕಳ ನಾಳಿನ ತರಗತಿಯಲ್ಲಿ ನಾವು ಈ ಪಾಠದ ಅರ್ಥವನ್ನ ತಿಳ್ಕೊಳ್ಳೋಣ, ಹಾಗೆ ಹೊಸ ಪದಗಳ ಅರ್ಥಗಳನ್ನ ತಿಳ್ಕೊಳ್ಳೋಣ. ಓಕೆನಾ ಮಕ್ಕಳೇ? ನಾಳಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.